ನಮಸ್ಕಾರ ಕರ್ನಾಟಕದ ಜನತೆಗೆ. ನಾ ರಾಮು ತರುಕಿತ್ತ ಮುಂಚೆ ರೀ. ನಮ್ದು ಒಂದು ಟ್ರ್ಯಾಕ್ಟರ್ ಇತ್ತು ರೀ. ಅವಾಗ 2010 ನಾವು ಪ್ರತಿಯೊಬ್ಬರು, ನಮ್ಮ ಅವ್ವ ಆಯಿತು, ನಮ್ಮ ಅಪ್ಪ ಆಯಿತು, ನಮ್ಮ ಅಣ್ಣ, ನಾ, ಪ್ರತಿಯೊಬ್ಬರು ನಾವು ಹೊರಗಡೆ ಕೆಲ್ಸಕ್ಕಿದ್ದು ರೀ. ಮೊದಲೆಲ್ಲ ಕೆಲ್ಸಕ್ಕಿದ್ದು ರೀ. ಅವಾಗ ಹಂಗೆ 2014 ತನಕ ನಾವು ಕಂಪ್ನಿ ಒಳಗೆ ಇದ್ದು, ಊರಿಗೆ ಒಟ್ಟ ಬರೋಕ್ಕಿಲ್ಲ ರೀ. 14 ಆದ ಕೂಡಲೇ ನಾನು ಹೈಸ್ಕೂಲ್ ಇತ್ತಲ್ಲ ರೀ, ಅವಾಗ ನಮ್ಮ ಊರಿಗೆ ನಾ ಬನ್ನಿ. ಹೈಸ್ಕೂಲ್ ಟೈಮ್ದಾಗ ಹೋಗ್ತಿದ್ದೆ ಹೈಸ್ಕೂಲ್ಗೆ. ಅದು ಆ ಟೈಮ್ದಾಗ ನಮ್ಮ ಕಾಕಾಗಳು ಅಂದರೆ ನಮ್ಮ ದೊಡ್ಡಪ್ಪಗಳದ್ದು ಒಂದು ಕುದುರೆ ಐತ್ರಿ, ಅದನ್ನು ನಾ ನೋಡ್ತಿದ್ನಿ. ಬಟ್ ಏನ ಮುಟ್ಟಾಕೆ ಧೈರ್ಯ ಆಗ್ತಿರ್ಕಿಲ್ಲ ರೀ. ಹಂಗೆ ಏನೋ ಒಂಥರ ಮನಸ್ಸಿನಾಗ ಹುಟ್ಟಿರ ಅದು ಕುದುರೆ ಫೀಲ್ ಬರಾಕೈತ್ರಿ. ಏ ಕುದುರೆ ಜೋಡಿ ಹಿಂಗೆ ಮಾಡ್ರೆ ಹೆಂಗೆ, ಕುದುರೆ ಅಂದರೆ ಹೆಂಗೆ ಇರ್ತೈತಿ ಅಂತೇಳಿ ನನ್ನ ತಲೆಯಾಗಿ ಯೋಚನೆಗಳು ಬರಾಕತ್ತು ರೀ. ಜಸ್ಟ್ ನಾ ಏನು ಮಾಡೋಕ್ಕೈತಿನಿ, ಹೋಗೋಗಿ ಸ್ವಲ್ಪ ಸ್ವಲ್ಪ ಮುಟ್ಟೋದು ಮಾಡೋಕ್ಕೈತಿನಿ ರೀ. ಕಡಿತೈತಿ ಓದಿತಿತ್ತು ಅಂತೇಳಿ ಅಂಜಿಕೆಲ್ಲ ರೀ ಭಯ. ಮೊದಲು ಮತ್ತೊಂದು ಏನಂದ್ರೆ ನಮ್ಮ ಮನೆಯಾಗ ರೀ ಒಂದು 20 ವರ್ಷದಿಂದ ಕುದುರೆಗಳು ಇದಾವೆ ರೀ. 20 ವರ್ಷದಿಂದ 98 ಅಂದರೆ ನಾ ಹುಟ್ಟಿದಾಗ ಅವಾಗ ತಂದು ಕುದುರೆ ಅದ. ಬಟ್ ಏನು ಅದ್ರ ಬಗ್ಗೆ ಅಷ್ಟೊಂದು ನನಗೆ ಇದನ್ನ ಇರೋಕ್ಕೆಲ್ಲ ಹವ್ಯಾಸ. ಅದು ಮನುಷ್ಯನಾಗ ಹುಟ್ಟಾಕೈತಿ ರೀ. ಸಣ್ಣ ಇರ್ತಂದ್ರೆ ನೋಡ್ತಿದ್ದನ್ನ ಅದ್ರ ಹವ್ಯಾಸ ಹುಟ್ಟಾಕೈತಿ ರೀ. 14 ನಂಗೆ ಸ್ವಲ್ಪ ತಿಳಿಯಾಕೈತಲ್ಲ. ಅವಾಗ ಆ ಟೈಮ್ದಾಗ ನಮ್ಮ ಬ್ರದರ್ ಏನಂದರು, ಕುದುರೆ ಅದ ಫಸ್ಟ್ ನಮ್ಮ ಬ್ರದರ್ ಅವ್ರ ಕಾಲೇಜ್ಗೆ ಹೋಯ್ತಾರೆ ರೀ ಕುದುರೆ ಅದನ್ನು. ಕಾಲೇಜ್ಗೆ ಹೋಗಿ ಟೈಮ್ದಾಗ ರೀ ಫುಲ್ ಅವ ಅವ್ರದ್ದು ಮಂಜು ಅಂತೇಳಿ ಅವ್ರ ಹೆಸರು ರೀ. ಅವ ನನ್ನ ಗುರು ರೀ, ಅವಂಗೆ ಕೋಟಿ ನಮನನ್ನ ಹೇಳಿ ಬಯಸ್ತಾನ. ಮಂಜು ಅಣ್ಣ ನಮಸ್ತೆನ. ಮಂಜು ಅಣ್ಣ ಆರ್ಮಿ ಹೋಗ್ಯಾರ ರೀ ಇವಾಗ. ಅವರು ಅವರು ಕುದುರೆಯಿಂದನೇ ಮಾಡಿದ್ರು ಪ್ರತಿಯೊಂದು. ಕಾಲೇಜ್ಗೆ ಹೋಗ್ತಿದ್ರು ಮತ್ತು ಪ್ರೋಗ್ರಾಮ್ ಮಾಡ್ತಿದ್ರು, ರೇಸ್ ಮಾಡ್ತಿದ್ದವು, ಹಾರ್ಸ್ ರೇಸ್ ಮಂಜು ಅಂತ ಅಂತೇಳಿ. ಅವ ನನಗೆ ಮೊದಲು ಗುರು ರೀ. ಅವ ಮಾಡಿದ ಒಂದು ದಿವಸ ನೋಡಿದ, ಏ ಮಗನೇ ಕುದುರೆ ಕಟ್ಟೈತೆ, ಅದನ್ನು ಕಟ್ಟಬಾರ್ದು, ಕುದುರೆ ಯಾವಾಗಿದ್ದರೂ ಓಡ್ಕೊತಿರ್ಬೇಕು, ಕಾಲೇಜಿಗೆ ಅದನ್ನೊಂದ್ಸರಿ ಒಯ್ಯ ಅಂತ ಹೇಳಿದ. ಕಾಲೇಜಿಗ್ರೆ 14 ಮತ್ತು 15 ನೋಡ್ರಿ, 15 16 ರೀ. 2 ವರ್ಷದಾಗ ಏನಾಯಿತು, ಕುದುರೆ ಒಳಗೆ ಫುಲ್ ಸ್ವಲ್ಪ ಇಳಿದು ಬಿಟ್ಟಿನಿ. ಅವಾಗೇನು ನಮ್ಮನ್ನ, ಏ ಕಾಲೇಜಿಗೆ ನೀ ಕುದುರೆ ಒಯ್ಯತ ಅಂದ. ಒಂದ್ಸರಿ ಹೋಗಿ ಬರೋ ಹೋಗತ್ತ. ಹಾಂ ಅಂತೇಳಿ ನಾ ಹತ್ತೀನಿ. ಜಸ್ಟ್ ಹೋದ್ನಿಪ್ಪ, ಒಂಥರ ಆಟೋಮೆಟಿಕ್ ಅನ್ಸಾಕೈತಿ. ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ನಿ, 10th ಮುಗಿದಿತ್ತು, ಫಸ್ಟ್ ಇಯರ್ ಅಡ್ಮಿಷನ್ ಮಾಡೀನಿ. ಅಡ್ಮಿಷನ್ ಮಾಡಿದ ಕೂಡಲೇ ರೀ ಅವಾಗ ಒಂಥರ ಫೀಲ್ ಅನ್ಸಾಕೈತಿ ರೀ. ಎಲ್ಲರೂ ಗಾಡಿ ಮೇಲೆ ಬರೋದು ಅಂದ್ಕೂಡಲೇ, ಕುದುರೆ ಅಂದ್ಕೂಡಲೇ ಎಲ್ಲರೂ ಅಟ್ರಾಕ್ಷನ್ ನೋಡಿದ್ರು. ಅಟ್ರಾಕ್ಷನ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಅಂದರೆ ಸಾರ್ಥಿ ಮೂವಿನೂ ಬಂದಿತ್ತು, ಮತ್ತು ರವಿಚಂದ್ರನು ಆಲ್ಮೋಸ್ಟ್ ಎಲ್ಲ ಮೂವಿಗಳು ಕುದುರೆ ಮೇಲೆ ಆಗ್ಯಾವಲ್ಲ. ಕಾಲೇಜಿಗೆ ಕುದುರೆ ತಂದ ಅಂದ್ಕೂಡ ಒಂಥರ ಏನೋ ಒಂದು ಫೀಲ್ ಆಗಾಕೈತಿ, ಎಲ್ಲರೂ ನೋಡಾಕತ್ತರು. ಅವಾಗ ನನಗೆ ಒಂಥರ ಅದ್ಭುತ ಅನ್ಸಾಕೈತಿ. ಆಯಿತು, 1ನೇ ದಿವಸ ಹೋದ್ನಿ, ಮುಗೀತು. 2ನೇ ದಿವಸ ಸ್ವಲ್ಪ ಸ್ವಲ್ಪ ಸೊಕಾಸ ಹೊಂಟೀನಿ. ಅವಾಗ ನಮ್ಮ ದೊಡ್ಡಪ್ಪ ಅದನ್ನ ನೋಡಿಬಿಟ್ರಿ. ನೋಡಿದೆ, ಹೆಂಗೆ ನೋಡಿದೆ ಅಂತಂದರೆ, ನಾ ಕುದುರೆ ಸ್ಲೋ ಆಗಿ ಒಯ್ಯಾತಿದ್ನಿ, ಸ್ಲೋ ಆಗಿ ಒಯ್ಯಾತಿದ್ನಿ. ಬಂದ ಥರ, ಏ ಮಗನೇ ಕುದುರೆ ಸೊಕಾಸ ಯಾವಾಗ ಹೋಗ್ಬಾರ್ದು, ಕುದುರೆ ಯಾವಾಗ ಓಡ್ಕೋತ ಹೋಗ್ಬೇಕಂತೇಳಿ ಒಂದು 2 ರೌಂಡ್ ಜಸ್ಟ್ ರೀ, 2 ರೌಂಡ್ ಅವ ಪೂರ 2 ರೌಂಡ್ ಹೊಡಿಸಿದ ಹೇಳ್ತಾನು, ಫುಲ್ ಸ್ಪೀಡ್ ಹೊಡಿಸಿದ. ಅವಾಗ ನನಗೆ ಧೈರ್ಯ ಬತ್ತರಿ, ಕುದುರೆನ ಧೈರ್ಯ ಬತ್ತರಿ. ನಿಮ್ಮ ಮುಂದೆ ಹೇಳ್ತಾನೆ, ಧೈರ್ಯ ಏನು ಆದ್ನಿ ಅಷ್ಟು ಬಾಕ ಡೈಲಿ ಒಯ್ಯಾಕತ್ತೀನಿ. ಕಾಲೇಜ್ ಕುದುರೆ ಹೋಯ್ತಿದ್ನೆ. ಕಾಲೇಜ್ದಾಗ ಫುಲ್ ನಮ್ಮ ಸರ್ಗಳಾಯಿತು, ಪ್ರತಿಯೊಬ್ಬರು ಟೀಚರನ್ನು ಹುಡುಗರನ್ನು ಪ್ರತಿಯೊಬ್ಬರು. ಅದ್ರಾಗ ನನಗೆ ಅವರು ಕುದುರೆ ಅಂತ ಕರಿತಿದ್ರು ರೀ. ಹೆಸರು ಆಮೇಲೆ ಬಂತ್ರದ, ಬಟ್ ಕುದುರೆ ಅಂತ ಕರಿತಿದ್ರು ರೀ. ಅದೊಂದು ಭಾಳ ಇಷ್ಟ ಆಯ್ತು ಸರ್ಗಳಿಗೆಲ್ಲರಿಗೂ. ಯಾಕಂದ್ರೆ ಕುದುರೆ ಮೇಲೆ ಬರೋದು ಒಂದು ಅದ್ಭುತ ಅಲ್ರಿ. ಕುದುರೆ ಮತ್ತೊಂದು ಹೇಳ್ತೇನೆ ರೀ, ನಾನು ನಿಮಗೆ ಬಡವ್ರ ಮನ್ಯಾಗ ಯಾವತ್ತು ಕುದುರೆ ಇಲ್ರಿ. ಪ್ರತಿಯೊಬ್ಬರು ರಾಜವಂಶದವ್ರ ಕೋಟ್ಯಾಧಿಪತಿಗಳು ಕುದುರೆ ಸಾಕ್ಯಾರ್ರಿ. ತೆಪ್ಪಿ ನಮ್ಮ ರಾಮು ನನ್ನ ಮನೆಗೆ ಬಂದದ್ರಿ ರೀ, ಬಡವನ ಮನೆಗೆ. ರಾಮುನ ಮೊದಲನೇ ಕುದುರೆ ರೀ ಬಂದದ್ದು ಬಡವನ ಮನೆಗೆ. ಅದರಿಂದನೇ ಎಲ್ಲ ಚಲೋ ಆಯ್ತು ರೀ. ಮತ್ತು ಕಾಲೇಜ್ಗೆ ಹೋಗ್ತಿದ್ನಿ, ಅದ್ರ ಬಳಿಕ ಪ್ರೋಗ್ರಾಮ್ ಫಂಕ್ಷನ್ಗಳು ಮಾಡ್ತೀನಿ. ಬಟ್ ನಮ್ಮವ್ವ ನಮ್ಮಪ್ಪ ಕೆಲಸಕ್ಕೆ ಹೊರಗಡೆನೇ ಇದ್ದಾರೆ ರೀ. ಆಯಿತು, ಓಕೆ. ಹಂಗೆ ಆಯ್ತು, ಒಂದು 2-3 ವರ್ಷ ಆಯಿತು ಕಾಲೇಜ್. ಪ್ರತಿಯೊಂದು ಹವಾ ಆಯ್ತು ರೀ ನಮ್ದು ಕಾಲೇಜ್ದಾಗ, ಪ್ರತಿಯೊಬ್ಬರು ಇದನ್ನ ಮಾಡಕತ್ತಾರ ರೀ. ಆ ಟೈಮ್ದಾಗ ಏನಾಯ್ತು ರೀ, ಕಾಲೇಜೇನು ಹೋಗಿದ್ನಲ್ಲ, ಅವಾಗ ಒಂದು ದಿವಸ ನಾನು ಹೊರಗಡೆ ಹೋದ್ನಿ ಊರಿಗೆ. ಊರಿಗೆ ಹೋದ್ನಿ, ಹೋದ ತಕ್ಷಣ ಅದು ಕುದುರೆಗೆ ಆರಾಮು ಉಳಿಲ್ಲ. ಮತ್ತು ರಾಮು ಅಂತೇಳಿ ಅದು ಒಂದು ಕುದುರೆ, ರಾಮು ರೀ, ಅದಕ್ಕೂ ಆರಾಮು ಉಳಿಲ್ಲ. ಅದು ಒಂದು ಸ್ವಲ್ಪ ಫುಡ್ ತಿಂದು ಕಸಿಂದ ಹೊಟ್ಟಿಗಟ್ಟು ಬಂದೆ. 2017 ಅದು ತಿರ್ಕೊಳ್ರಿ. ಅದು ತಿರ್ಕೊಳ್ಳೋಣ ಸ್ವಲ್ಪ ನಾನು ಮಾನಸಿಕ ಆಗಿಬಿಟ್ಟಿನಿ ರೀ. ಯಾವ ಥರ ಮನಸ್ಸಿಗೆ ಅಂದ್ರೆ, ಈಗ ನೋಡ್ರಿ, ಕುದುರೆ ಇವತ್ತು ಒಂದು ಮನುಷ್ಯ ಬೇಕಂದದ ಹೆಂಗೆ ಹಠ ಮಾಡ್ತಾನಲ್ಲ ಆ ಥರ ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ ಫೀಲ್ ಆಕೈತಿ ರೀ. ಪ್ರತಿಯೊಂದು ಫೀಲ್ ಆಕೈತಿ ರೀ. ಆ ಕುದುರೆ ತಿರ್ಕೊಂತಲ್ರಿ ಕಾಲೇಜ್ದಾಗ ಹೋದ್ರು ಪ್ರತಿಯೊಬ್ಬರು ಕೇಳ ಕುದುರೆ ಎಲ್ಲಿ ಅಂತೇಳಿ. ಇವಾಗ ಹೆಂಗೆ ರಾಮು ಐತಲ್ಲ ರೀ, ಅದು ಅದೇ ಥರ ಐತ್ರಿ. ಮೊದಲನೇ ಕುದುರೆ ಅದನ್ನ ಫೋಟೋ ನಾನು ಹಾಕ್ತೇನೆ ರೀ. ಅದಕ್ಕೆ ಕುದುರೆಯಿಂದ ಯಾವಾಗೂ ಮನುಷ್ಯ
ಲಾಸ್ದಾಗ ಬೀಳಲ್ರಿ. ರಾಜ ರಾಜನಿಗೆ ತೆಗೆ ಮೀರ್ತಾನೆ ರೀ. ಅದಕ್ಕೆ ದಯಮಾಡಿ ಕುದುರೆ ಸಂತತಿಯನ್ನು ಬೆಳೆಸ್ರಿ, ಕುದುರೆ ಉಳಿಸ್ರಿ. ಮತ್ತು ಅದ್ರಾಗ ನೀವು ನೋಡಿರ್ಬೋದು ರೀ, ಕೋಟಿ ಕೊಟ್ಟು ಗಾಡಿ ತಂದ್ರೂ ರೀ ಕುದುರೆ ಹಿಂಗೆ ಯಾವುದೂ ಬರ್ದಿಲ್ಲ ರೀ. ನಾ ಮತ್ತೊಂದು ಇಷ್ಟು ವೀಡಿಯೋ ಇರ್ತೈತಲ್ಲ ಅದನ್ನ ನೆಕ್ಸ್ಟ್ ಪೇಜ್ದಾಗ ನೆಕ್ಸ್ಟ್ ದಿವಸದಾಗ ಹೇಳ್ತೇನೆ ರೀ. ನಮಸ್ಕಾರ ರೀ. ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸ್ವಲ್ಪ ಶೇರ್ ಮಾಡ್ರಿ ಅಂತ ಹೇಳ ಬಯಸ್ತೇನೆ. ನಮಸ್ಕಾರ.